ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಇವಾಗ ಲಕ್ಷ್ಮಿ ಕೂಡಿಸಿ ಸೆಕೆಂಡ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಎದ್ದಿದ್ದು ಲೇಟ್ ಆಯಿತು, ಎಲ್ಲರೂ ಬೇಗ ಎದ್ದು ಇವಾಗ ಮಲ್ಕೊಂಡಿದ್ದಾರೆ, ನಾನು ಲೇಟಾಗೇ ಎದ್ದಿದ್ದು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲರೂ ಕೂಡ ಮಲ್ಕೊಂಡಾಗ ನಾನು ಎದ್ದು ನಮ್ಮ ಮನೆ ಪುಟ್ಟಲಕ್ಷ್ಮಿನ ಕಾಯ್ತಾ ಇದ್ದೀನಿ, ಯಾಕಂದರೆ ಡೋರ್ ಕ್ಲೋಸ್ ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಎದ್ದಿದ್ದೀನಿ ಇವಾಗ. ಎಲ್ಲರೂ ರೆಸ್ಟ್ ಮಾಡ್ತಿದ್ದಾರೆ, ಯಾರಿಗೂ ಕೂಡ ರೆಸ್ಟ್ ಇರಲಿಲ್ಲ, ಎಲ್ಲರೂ 2 ಡೇಸಿಂದ ನಿದ್ದೆಗೆಟ್ಟಿರೋರೇನೆ. ನೆನ್ನೆ ಎಲ್ಲ ಫುಲ್ಲು ಲಕ್ಷ್ಮಿಗೆ ಅಲಂಕಾರ ಮಾಡಬೇಕಾಗಿತ್ತಲ್ವ, ನನಗೆಲ್ಲ ಒಬ್ಬರು ಕೂಡ ನಿದ್ದೆ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ, ರೆಸ್ಟ್ ಕೂಡ ಯಾರಿಗೂ ಇರಲಿಲ್ಲ. ನೆನ್ನೆ ಲಕ್ಷ್ಮಿಗೆಲ್ಲ ಅಲಂಕಾರ ಮಾಡಿ ನೆನ್ನೆ ಹೆಣ್ಮಕ್ಳೆಲ್ಲ ಮನೆಗೆ ಅರ್ಶನ ಕುಂಕುಮ ಒಳಗೆ ಬರ್ತಿರ್ತಾರೆ. ಸೊ ಫುಲ್ ಡೇ ಎಲ್ಲ ಬ್ಯುಸಿ ಇರ್ತೀವಿ, ಏನದು ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲರ ಮನೆಗೆ ಹೋಗಿ ಅವ್ರು ನಮ್ಮ ಮನೆಗೆ ಬಂದು ಎಲ್ಲ ಮಾಡಬೇಕಲ್ವಾ. ಸೊ ಎಲ್ಲ ನೆನೆ ಬ್ಯುಸಿ ಇರ್ತೀವಿ. ಆ್ಯಂಡ್ ಇವಾಗ ನಾನು ಏನೂ ಟಿಫನ್ ಮಾಡ್ಕೊಂಡಿಲ್ಲ, ನೆನೆ ಹಬ್ಬದ ಊಟನೇ ಇತ್ತು, ಹಾಗಾಗಿ ಮತ್ತೆ ಏನೂ ಅಡುಗೆ ಏನೂ ಮಾಡೋಕ್ಕೋಗ್ಲಿಲ್ಲ ಬೆಳಗ್ಗೆ ಟಿಫನ್ ಏನೂ. ಇವಾಗ ಎಲ್ಲ ಅದನ್ನೇ ಮಿಕ್ಕಿತ್ತಲ್ಲ, ಸೊ ಅದೇ ತಿನ್ಕೊಳ್ಳೋಣ ಅಂತ. ಆ್ಯಂಡ್ ಇವಾಗ ನನ್ನ ಆಫೀಸ್ ಫ್ರೆಂಡ್ಸ್ ಬರೋರಿದ್ದಾರೆ, ಇನ್ವೈಟ್ ಮಾಡಿದ್ದೆ. ನೆನ್ನೆ ಯಾರೂ ಬಂದಿರಲಿಲ್ಲ, ದೂರದಿಂದ ಬರಬೇಕು, ಮತ್ತು ಮಳೆ ಬೇರೆ ಬರ್ತಿತ್ತಲ್ವಾ, ಅವ್ರ ಮನೇಲೂ ಹಬ್ಬ ಮಾಡೋದಿರುತ್ತೆ, ಇವತ್ತು ಬರ್ತೀನಿ ಅಂತ ಹೇಳಿದ್ರು, ಇವತ್ತು ಬರ್ತಿದ್ದಾರೆ. ನೆನ್ನೆ ಹೋಳಿಗೆನೂ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ವಿ, ಇವತ್ತು ಸ್ವಲ್ಪ ಮಾಡಿಬಿಡೋಣ ಅವ್ರು ಬರೋ ಅಷ್ಟರಲ್ಲಿ ಅಂತ, ಇಲ್ಲ ರಿಸ್ಕ್ ಆಗುತ್ತೆ ಅವ್ರು ಬಂದ್ಮೇಲೆ ಮಾಡೋಕ್ಕೆ. ಸೊ ಇವಾಗ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಿದ್ದಾರೆ, ಅದ್ರದ್ದು ಬೇರೆ ಸೌಂಡು ಅವ್ರು ನಿಲ್ಲಿಸ್ತಾನೆ ಇರಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ನಿಲ್ಲಿಸಿದ್ರು, ಇವಾಗ ಅದಕ್ಕೆ ವ್ಲಾಗ್ ಮಾಡ್ಕೊಬಿಡೋಣ, ಒಂದು ವೀಡಿಯೋ ತೊಗೊಬಿಡೋಣ ಅಂತ ತೊಗೊತಾ ಇದ್ದೀನಿ. ಇಲ್ಲಾಂದರೆ ಅವ್ರು ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ರೆ ಫುಲ್ ಅದೇ ಜಾಸ್ತಿ ಸೌಂಡ್ ಆಗುತ್ತೆ. ಅದಕ್ಕೋಸ್ಕರ ಬನ್ನಿ ಇವಾಗ ಹೋಗಿ ನಾನು ಹೋಳಿಗೆ ಮಾಡಿಬಿಡ್ತೀನಿ. ಮನೆ ಇದು 2ನೇ ದಿನ ಲಕ್ಷ್ಮೀ ಹಬ್ಬದ್ದು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮನೆ ಪುಟ್ಟ ಲಕ್ಷ್ಮಿ ಕೂತಿದ್ದಾರೆ ಅಂತ. ಆ್ಯಂಡ್ ಹೊರಗಡೆಯಿಂದ ಬಂದಿದ ತಕ್ಷಣ ಒಂದು ಸ್ಮೈಲ್ ಇರುತ್ತೆ ಅವ್ರ ಫೇಸಲ್ಲಿ, ನಿನ್ನೆಯಿಂದ ಕಂಟಿನ್ಯೂಸ್ಲಿ ನಗಾಡ್ತಾ ಇದ್ದಾರೆ, ಅವ್ರ ನಗುವಿಂದ ನಮ್ಮನೇಲೂ ಎಲ್ರಿಗೂ ಬಂದವ್ರಿಗೆಲ್ಲ ಒಂದು ಖುಷಿ ಸಿಕ್ಕಿದೆ, ಒಂದು ಗುಡ್ ವೈಬ್ ಇದೆ. ಯಾಕಂದರೆ ಅಷ್ಟು ಏನದು ನಗಾಡ್ತಿದ್ದಾರಲ್ವ, ಅದು ನಮ್ಮ ಮನಸ್ಸಿಗೆ ಒಂಥರ ಖುಷಿ ಇದೆ ಅವ್ರ ನಗುವಿಂದ. ಆ್ಯಂಡ್ ಈ ಥರ ಆಯಿತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ, ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ಹೇಳಿ. ಓಕೆನಾ, ಈ ಥರ ಇದೆ ಅಲಂಕಾರ ಎಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಇದೆಯಲ್ಲ ಇದು 10 ಇಯರ್ಸ್ ಮುಂಚೆನೇ ತೊಗೊಂಡಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಇದು ಹಬ್ಬ ಆಗಲಿಂದ ನಮ್ಮನೇಲಿದೆ, ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಕೂರಿಸ್ದಾಗೆಲ್ಲ ಅದಿರುತ್ತೆ ನಮ್ಮನೇಲಿ. ಅದು ಏನಿಲ್ಲ, ಅದು ಬರೀ ನೀರು ಹಾಕಿ ಇಟ್ಟಿರೋದು, ಅದಕ್ಕೇನು ಪವರ್ ಕನೆಕ್ಷನ್ ಆಗಲಿ ಇಲ್ಲ ಅಂದರೆ ಶೆಲ್ಲಾಗಲಿ ಏನು ಕೂಡ ಅದಿಲ್ಲ, ಅದು ನೀರು ಹಾಕಿ ದೀಪ ಹಚ್ಚಿದ್ರೆ ಸಾಕು, ಅದು ಪಾಡಿಗೆ ಅದು ರೌಂಡ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಆಟೋಮೆಟಿಕ್ ಅಂತಲೇ ಹೇಳ್ಬೋದು, ಇವಾಗ ನೀರು ಕಮ್ಮಿ ಆಗಿದೆ ಅದಕ್ಕೋಸ್ಕರ ಅದು ಟರ್ನ್ ಆಗ್ತಾಯಿಲ್ಲ, ತಿರುಗ್ತಿಲ್ಲ. ಸೊ ಇವಾಗ ಅದು ನೀರು ಹಾಕಿದ ತಕ್ಷಣ ಅದು ಚೆನ್ನಾಗಿ ತಿರುಗುತ್ತೆ, ಅದೊಂಥರ ಮೆಮೊರಬಲ್ ಅಂತಲೇ ಹೇಳ್ಬೋದು, ಆವಾಗಲಿಂದ ಇದೆಯಲ್ಲ. ಸೊ ಅದಕ್ಕೋಸ್ಕರ ಆ್ಯಂಡ್ ಈ ಥರ ಆಯಿತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ಇವಾಗ ನೆನ್ನೆ ನೈಟ್ ಕಳಸನ ಜರುಗಿಸಿದ್ದಾರೆ, ಯಾಕಂದರೆ ಇವತ್ತು ಅದನ್ನು ಕಳಸ ತೆಗಿಬೇಕು ಸಂಜೆ ಅಷ್ಟರಲ್ಲಿ, ಒಂದು 5 ಗಂಟೆ ಒಳಗಡೆ ತೆಗ್ಯಕ್ಕೆ ಹೇಳಿದ್ದಾರೆ, ಅವಾಗ ತೆಗಿಬೇಕು. ಸೊ ಅವಾಗ ತೆಗ್ಯೋಣ ಅಂತ. ಇವಾಗ ಒಬ್ಬಟ್ಟು ಹಾಕ್ಕೊಂಡಿದ್ದೀನಿ. ನನಗಂತೂ ಒಬ್ಬಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಇಷ್ಟ ಆಗುತ್ತೆ. ಏನೋ ಒಂಥರ ಅವಾಗಲಿಂದನು ಅದು ತುಂಬ 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 ಇಷ್ಟ, ಅದು ಸ್ವೀಟ್ ಅಲ್ವಾ. ಸೊ ಅದಕ್ಕೋಸ್ಕರ ಆ್ಯಂಡ್ ನನಗಂತೂ ತುಪ್ಪ ಇರಲೇಬೇಕು, ವಿತೌಟ್ ತುಪ್ಪ ನನಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ತುಪ್ಪ ಇರಲೇಬೇಕು. ತುಪ್ಪನೂ ಅಷ್ಟೇ, ನಮ್ಮನೇಲಿ ನಾನೇ ಜಾಸ್ತಿ ಖಾಲಿ ಮಾಡೋದು, ಅವ್ರು ಅದಕ್ಕೆ ಹೌಸ್ ಮಾಡಿಬಿಟ್ಟಿರ್ತಾರೆ, ಎತ್ತಿಗೆ ಬಿಟ್ಟಿರ್ತಾರೆ, ನಾನು ಜಾಸ್ತಿ ಖಾಲಿ ಮಾಡಿಬಿಡ್ತೀನಿ ಆ್ಯಂಡ್ ಕಣ್ಣಿಗೆ ಕಂಡಿದ ತಕ್ಷಣ ಅಂತ. ಅವ್ರು ಏನು ಥರ ಯೂಸ್ ಮಾಡ್ಕೋಬೇಕಂದ್ರೆ ಅವ್ರ ಥರಕ್ಕಿಂತ ಮುಂಚೆನೆ ನನ್ನ ಕಣ್ಣಿಗೆ ಕಾಣದೇ ಇರೋ ಥರ ಎತ್ತಿಗೆ ಬಿಟ್ಟಿರ್ತಾರೆ. ಅಷ್ಟು ಇಷ್ಟಪಡ್ತೀನಿ ಆ್ಯಂಡ್ ಹೋಳಿಗೆ ಇದ್ದರೆ ಬಿಡ್ತೀನ, ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಪೂರ್ಣ ಫ್ರಿಜ್ಜಲ್ಲಿತ್ತು, ಫ್ರಿಜ್ಜಿಂದ ತೆಗ್ದು ಇಟ್ಟಿದ್ದೀನಿ, ಯಾಕಂದರೆ ಅದೊಂದು ಸ್ವಲ್ಪ ಗಟ್ಟಿ ಇರುತ್ತೆ, ಫ್ರಿಜ್ಜಿಂದ ತೆಗ್ದು ಇಟ್ಟರೆ ಅವಾಗ ಕ್ಲೀನಾಗಿ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಇದು ಇದೆ ಮೈದಾ ಹಿಟ್ಟು, ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ಇದನ್ನು ತೆಗ್ದು ಇಟ್ಟಿದ್ದೀನಿ ಸ್ವಲ್ಪ ಮೆತ್ತಗಾಗಲಿ ಅಂತ, ಮೆತ್ತಗಾಗಿದ ತಕ್ಷಣ ಮಾಡ್ಕೊಬೇಕು. ಇಲ್ಲೆಲ್ಲ ನೋಡಿ ಅಡುಗೆ ಎಲ್ಲ ಕಾಳು ಪಲ್ಯ ಜಸ್ಟ್ ಇಗ್ನೋರ್, ಅದೆಲ್ಲ ಸೌಟ್ ರೊಟ್ಟಿ ಹಂಗಾಗಿದೆ ಓಕೆನಾ, ಏನು ಅಂದ್ಕೊಬೇಡಿ. ರೈಸ್ ಇಷ್ಟೇ, ಇವಾಗೋಗಿ ನಾನು ಹುಳಿಗೆ ತಿನ್ಕೊತೀನಿ. ಹಾಲು ಕೂಡ ಇಟ್ಟಿದ್ದಾರೆ, ಇದು ಒಬ್ಬಟ್ಟಿಗೆ ಹಾಕ್ಕೊಳ್ಳಿ ಅಂತ. ನನಗೆ ಹಾಲು ಜೊತೆ ಅಷ್ಟು ಇಷ್ಟ ಆಗಲ್ಲ,
ತುಪ್ಪನೇ ತುಪ್ಪ ಇದ್ರೆ ತುಪ್ಪನೇ ಸಾಕು ಅನ್ಸುತ್ತೆ. ಹಬ್ಬದ ದಿನ ನಮಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಹೋಳಿಗೆ ತಡ್ಕೊಂಡಿದ್ವಿ, ಬಿಕಾಸ್ ಅವಾಗ ಫುಲ್ಲು ಟಯರ್ಡ್ ಆಗಿರ್ತೀವಿ ನಾವು, ಆ್ಯಂಡ್ ಟೈಮ್ ಕೂಡ ಇರಲ್ಲ, ಎಷ್ಟೊಂದು ಕೆಲಸ ಇರುತ್ತಲ್ವಾ, ಹಬ್ಬದ ಅಡುಗೆ ಎಲ್ಲ ಮಾಡಬೇಕು, ಇದೊಂದೇ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಕೂಡ ಇರಲ್ಲ. ನಮಗೆ ಗೊತ್ತಿರುತ್ತೆ ಯಾರು ಮನೆಗೆ ಬರ್ತಾರೆ, ಯಾರು ಊಟಕ್ಕೆ ಬರ್ತಾರೆ, ಯಾರು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ. ಸೊ ಅಷ್ಟನ್ನ ಮಾತ್ರ ನಾವು ಹೋಳಿಗೆನ ತಡ್ಕೊಂಡಿದ್ವಿ, ಆ್ಯಂಡ್ ದೇವ್ರಿಗೆ ಬೇಕಲ್ವಾ, ಸೊ ಅಷ್ಟಕ್ಕೆ ಮಾತ್ರ ಹೋಳಿಗೆನ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಇವತ್ತಿಗೆ ನಾವು ಹಾಗೆ ಫ್ರಿಡ್ಜಲ್ಲಿ ಎತ್ತಿಕ್ಕಿವಿ. ಸೊ ಫ್ರಿಡ್ಜಿಂದ ತೆಗ್ದಾದ್ಮೇಲೆ ಒಂದು 10 ಮಿನಿಟ್ಸ್ ಮುಂಚೆನೆ ಮಾಡೋ ಮುಂಚೆನೆ ನಾವು ತೆಗ್ದಿಟ್ಕೋಬೇಕು, ಅದು ಗಟ್ಟಿ ಇರುತ್ತೆ, ಸೊ ಸ್ಮೂತಾಗಿ ಆಗಬೇಕಲ್ವಾ, ಇಲ್ಲಾಂದರೆ ನಮಗೆ ಹೋಳಿಗೆ ಸರಿಯಾಗಿ ತಟ್ಟಕ್ಕಾಗಲ್ಲ. ನಾನು ಅದಕ್ಕೋಸ್ಕರನೇ ಫ್ರಿಡ್ಜಲ್ಲಿ ಇದನ್ನ ಹೂರ್ಣ ಮತ್ತು ಮೈದಾ ಹಿಟ್ಟು ಎರಡೂ 10 ಮಿನಿಟ್ಸ್ ಬಿಫೋರೆ ತೆಗ್ದಿಟ್ಟಿದ್ದೆ, ಆಮೇಲೆ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಚಕ್ಲಿ, ರವೆ ಉಂಡೆ ಮತ್ತು ಕರ್ಜಿಕಾಯಿ ಇದೆಲ್ಲನೂ ಅಷ್ಟೇ, ರವೆ ಉಂಡೆ ಅವತ್ತಿನ ದಿನವೇ ಮಾಡ್ಕೊಂಬಿಟ್ವಿ, ಜಾಸ್ತಿ ಏನು ಮಾಡ್ಕೊಳ್ಳಿಲ್ಲ, ಅದು ಕಮ್ಮಿ ಮಾಡ್ಕೊಂಡಿರೋದ್ರಿಂದ ಅದೊಂದು ನಾವು ಉಳಿಸ್ಕೊಂಡಿರಲಿಲ್ಲ, ಅದು ಬೇಗನೆ ಆಗೋಯಿತು. ಎಷ್ಟೊತ್ತು ಉಂಡೆ ಕಟ್ಟೋದೆಲ್ಲ ಬೇಗ ಆಗೋಗುತ್ತೆ. ಸ್ಟಫಿಂಗ್ ಅಂದರೆ ಕರ್ಜಿಕಾಯಿ ಸ್ಟಫಿಂಗ್ ಮಾಡಬೇಕಲ್ವಾ, ಸೊ ಸ್ವಲ್ಪ ಲೇಟ್ ಕೂಡ ಆಗುತ್ತೆ, ಟೈಮ್ ಕೂಡ ಹಿಡಿಯುತ್ತೆ. ಸೊ ಈ ಕರ್ಜಿಕಾಯಿ ಮತ್ತು ಚಕ್ಲಿನೂ ಸ್ವಲ್ಪ ಬಿಟ್ಕೊಂಡು ಎಣ್ಣೆಗೆ ಬಿಟ್ಟು ಫ್ರೈ ಮಾಡೋಷ್ಟರಲ್ಲಿ ಅದನ್ನು ಸ್ವಲ್ಪ ಟೈಮ್ ಆಗುತ್ತಲ್ವಾ, ಸೊ ನಮಗೆ ದೇವರಿಗೆ ಎಷ್ಟು ಬೇಕು ಮತ್ತು ಸ್ವಲ್ಪ ಯಾರಾರ ಬಂದರೆ ಕೊಟ್ಟು ಕಳ್ಸೋಕ್ಕೆ ಅಷ್ಟೊಂದು ಮಾತ್ರ ನಾವು ಮಾಡ್ಕೊಂಡಿದ್ವಿ. ಅದನ್ನು ಅಷ್ಟೇ ಬೇರೆ ದಿನ ಮಾಡಿಕೊಂಡ್ರೆ ಆಯಿತು ಅಂತ, ಯಾಕಂದರೆ ಕರ್ಜಿಕಾಯ್ದು ಏನೂ ಆಗಲ್ಲ ಮತ್ತು ಚಕ್ಲಿ ಮಾಡಿಟ್ಟಿರೋ ಹಸಿಟ್ಟು ಕೂಡ ಏನೂ ಕೂಡ ಕೆಟ್ಟೋಗಲ್ಲ, ಸ್ವಲ್ಪ ದಿನ ಹಾಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಹೆಂಗಿದ್ರು ನಮ್ಮ ಅವ್ವ ಬಂದಿದ್ದಾರಲ್ವ, ಸೊ ಊರಿಗೆ ಒಂದು ಸ್ವಲ್ಪ ಅವ್ರಿಗೂ ಮಾಡಿಕೊಟ್ಟು ಕೊಟ್ಟು ಕಳ್ಸೋಣ, ಆ್ಯಂಡ್ ನಮಗೂ ಕೂಡ ಸ್ವಲ್ಪ ಇಟ್ಕೊಂಡು ಅವ್ರಿಗೂ ಕೊಟ್ಟು ಕಳ್ಸೋಣ ಅಂತ ಅದನ್ನು ಎತ್ತಿಕ್ಕಿದ್ವಿ. ಸೊ ಈ ಥರ ಇತ್ತು ಹಬ್ಬದ ದಿನ ಎಲ್ಲ, ನಾನು ಮಾಡಿಕೊಂಡೆ, ಇರಬರ ಎಲ್ಲ ಖಾಲಿ ಮಾಡಿಟ್ಟೆ, ನಾನು ಎಲ್ಲನೂ ಮಾಡಿದೆ. ನಮ್ಮವ್ವ ಮಾಡಿಕೊಡ್ತೀನಿ, ಹೆಲ್ಪಿಗೆ ಬರ್ತೀನಿ ಅಂತ ಹೇಳಿದ್ರು, ಬೇಡ ಒಬ್ಬಳೆ ಮಾ ಸಾಕು, ಏನದು. ನಾನು ಒಂದು ಸಲ ಈ ಥರ ನೋಡಿದೆ, ಏನು ಮಾಡಿದೆ ಅಂದರೆ ಒಂದು ಸಲ ಹೊತ್ಕೊಂಡು ಒಂದು ಸಲ ಬೇಯಿಸ್ಕೊಳ್ಳೋದು, ಬಟ್ ನನಗೆ ಯಾಕೊಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ಇಲ್ಲ ಇಲ್ಲಿ ಒಲೆ ಮೇಲೆ ಸೀದೋಗುತ್ತೆ ಅಂತ ಗೊತ್ತಾಗಿ ಒಂದು ಸಲ ಏನು ಮಾಡಿದೆ, ಫುಲ್ಲು ಹುಂಡೆ ಎಲ್ಲ ಕಟ್ಕೊಂಡೆ, ಅಂದರೆ ಹೂರ್ಣ ಎಲ್ಲ ಹಾಕಿ ಸ್ಟಫ್ ಮಾಡಿ ಇಟ್ಕೊಂಡೆ, ಸ್ಟಫಿಂಗ್ ಮಾಡಿ ಆಮೇಲೆ ಒಂದೇ ಸಲ ಹೂರ್ಣನ ಏನದು ಹೋಳಿಗೆನ ಲಟ್ಟಿಸ್ಕೊಂಡೆ. ಸೊ ಎಲ್ಲರೂ ಬರೋ ಅಷ್ಟರಲ್ಲಿ ಕೊನೆಗೂ ಅಂತೂ ಇಂತೂ ಮಾಡಿ ಮುಗಿಸ್ಬಿಟ್ಟೆ ನಾನು ಹೋಳಿಗೆನ. ಎಲ್ಲರೂ ಬರೋಷ್ಟರಲ್ಲಿ ನಾನು ಬೇಗ ಬೇಗ ಕೆಲಸ ಮಾಡಿ ಮುಗಿಸ್ಕೊಂಡೆ. ಅಷ್ಟರಲ್ಲಿ ವಿನುತಾ ಮತ್ತು ವಿನುತಾ ಹಸ್ಬೆಂಡ್ ಇಬ್ಬರು ಬಂದರು, ಇಬ್ಬರೂ ನಮ್ಮನೆಗೆ ಬಂದಿದ್ದು ಫಸ್ಟ್ ಟೈಮ್. ಅಣ್ಣನೂ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದರು, ತುಂಬ ಚೆನ್ನಾಗಿ ಮಾತಾಡಿದ್ರು. ನಾನು ಅವ್ರನ್ನ ಮೀಟ್ ಮಾಡಿದ್ದೂ ಫಸ್ಟ್ ಟೈಮ್ ನಮ್ಮನೇಲಿ ಇವಾಗ. ಆ್ಯಂಡ್ ನಿನ್ನೆ ಅವ್ರು ಬರಬೇಕಾಗಿತ್ತು, ನಿನ್ನೆ ಏನಂದರೆ ಮಳೆ ಬರ್ತಿತ್ತು, ತುಂಬ ಮಳೆ ಬರ್ತಿತ್ತು, ಮತ್ತು ಅವರು ಬೇರೆ ಕಡೆ ಹೋಗೋದಿತ್ತು, ಆ್ಯಂಡ್ ನಮ್ಮನೆಗೂ ಅವ್ರ ಮನೆಗೂ ತುಂಬ ಹತ್ರ ಏನಿಲ್ಲ, ದೂರನೇ ಇದೆ, ಅದಕ್ಕೋಸ್ಕರ ಇವತ್ತು ಬಂದರು ಅವರು. ಇವತ್ತು ಬಂದು ಸ್ವಲ್ಪ ಎಲ್ಲರೂ ಮಾತಾಡಿಕೊಂಡು ಕೂತ್ಕೊಂಡ್ವಿ, ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ಯಾರ ಬಂದರೆ ಮಾತಾಡ್ಕೊಂಡು ಕೂತ್ಕೊಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತಾರಲ್ಲ, ಸೊ ಆ ಥರ. ಆ್ಯಂಡ್ ಮಳೆ ಕೂಡ ಬರೋ ಥರ ಆಗಿತ್ತು. ಇವಾಗ ಅರ್ಶಿನ ಕುಂಕುಮ ತಗೊಂಡು ವಿನುತಾ ಮತ್ತು ಅಣ್ಣ ಇಬ್ಬರು ಓಡ್ತಾ ಇದ್ದಾರೆ. ನೆಕ್ಸ್ಟು ಇವರಿಬ್ಬರು ಹೊರಡ್ತಿದ್ದಂಗೆ ಇನ್ನೇ ಇಬ್ಬರು ಫ್ರೆಂಡ್ಸ್ ಬಂದರು. ನಿನ್ನೆ ಯಾರೂ ಬಂದಿರಲಿಲ್ಲ, ಬಿಕಾಸ್ ನಿನ್ನೆ ಆಫೀಸ್ ಇತ್ತಲ್ಲ, ಸೊ ಲೀವ್ ಇರಲಿಲ್ಲ, ಹಾಲಿಡೇ ಇರಲಿಲ್ಲ, ನಾನೇನೋ ಲೀವ್ ತೊಗೊಂಡಿದ್ದೆ, ಇವರೆಲ್ಲ ಲೀವ್ ತೊಗೊಂಡಿರಲಿಲ್ಲ. ಸೊ ಇವತ್ತು ಹೆಂಗಿದ್ರು ರಜಾ ಇದೆ ಅಂದ್ಬಿಟ್ಟು ಇವರಿಬ್ಬರನ್ನು ಇನ್ವೈಟ್ ಮಾಡಿದ್ದೆ, ಬಂದಿದ್ದರು, ತುಂಬ ಖುಷಿಯಾಯಿತು. ಯಾರಾದರೂ ಇನ್ವೈಟ್ ಮಾಡಿದ ತಕ್ಷಣ ಬಂದರೆ ಎಷ್ಟು ಖುಷಿಯಾಗತ್ತಲ್ವ, ಸೊ ನನಗೂ ಇವರೆಲ್ಲ ಬಂದಿದ್ದು ಖುಷಿಯಾಯಿತು. ನಾನು ಅವರಿಬ್ಬರನ್ನ ಬಿಟ್ಟು ಬರೋ ಅಷ್ಟರಲ್ಲಿ ಮನೇಲಿ ಆಗಲೇ ಲಕ್ಷ್ಮೀನ ತೆಗ್ದು ಇಟ್ಟಿದ್ದರು. ಸೊ ಇವಾಗ ಹೋಗಿ ನಾನು ಎಲ್ಲ ಕ್ಲೀನ್ ಮಾಡಬೇಕು. ಹಬ್ಬ ಮುಂಚೆ ಹೇಗೆ ಎಲ್ಲನೂ ಬೇರೆ ಜಾಗದಿಂದ ತಗೊಂಡು ಇಳಿಸ್ಕೊಂಡು ಎಲ್ಲ ಮಾಡ್ತೀವೋ, ಎಷ್ಟು ಕೆಲಸ ಇರುತ್ತೋ ಹಬ್ಬಕ್ಕಿಂತ ಮುಂಚೆ, ಅದೇ ಥರ ಹಬ್ಬ ಆದಮೇಲೆ ಪ್ರತಿಯೊಂದು ಎತ್ತಿಕ್ಕೋದು ಎಷ್ಟು ಕೆಲಸ ಆಗುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ಹೊತ್ತು ಟೈಮ್ನ ಕೊಟ್ಬಿಡ್ಬೇಕು, ಅಷ್ಟು ಕೆಲಸ ಇರುತ್ತೆ ಹಬ್ಬ ಆದಮೇಲೂ. ಯಾಕೆ ಟೇಪ್ ಹಾಕಿರೋದು?
ನೋಡಿ ಹಬ್ಬ ಎಲ್ಲ ಮುಗ್ದಾದ್ಮೇಲೆ ಇನ್ ಕ್ಲೀನ್ ಮಾಡೋ ಕೆಲಸ ಅಷ್ಟೆ. ಎಲ್ಲ ಜಾಗಕ್ಕೆ ತೆಗಬೇಕು. ಇವಾಗ ಇಲ್ಲಿ ಇದ್ದಿದ್ದೆಲ್ಲ ಇಷ್ಟೆಲ್ಲ ಆಗಿದೆ, ಇದೆಲ್ಲ ಆಯ್ತು. ಏನವ ಹೇಳು. ಇವಾಗ ಇದು ಅಂಟಿಸಿದ್ನಲ್ಲ ಲೈಟ್ ಎಲ್ಲ, ಇದೆಲ್ಲ ಪ್ಲಾಸ್ಟರ್ ಎಲ್ಲ ರಿಮೂವ್ ಮಾಡ್ತಿದ್ದಾರೆ. ಅದನ್ನ ಇವಾಗ ಎತ್ತಿಕ್ಬಿಟ್ಟು ಇನ್ ನೆಕ್ಸ್ಟ್ ಹಬ್ಬಕ್ಕೇನೆ ತಗ್ಯೋದು, ಇಲ್ಲಾಂದ್ರೆ ಬೇರೆ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬೇಕು. ನನ್ ಮರ್ಚಾಗ ತಿನ್ ಕೊಡಿಲಿ, ನನ್ ಬಿಡು, ಮರ್ಚಾದೆಲ್ಲ ನನ್ ಕೆಲ್ಸನೇ. ನೀವು ಫಸ್ಟ್ ತಿನ್ಬಿಡ್ರಿ ನೋಡಿ ಫ್ರೆಂಡ್ಸ್, ತಗ್ದಿದ ತಕ್ಷಣ ಯಾವ ತರ ಇದೆ. ಈ ತರ ಇದೆ ಲಾಸ್ಟ್ ಲುಕ್. ತಗದ್ರು ನಾನು ನನ್ನ ಫ್ರೆಂಡ್ಸ್ನ ಬಿಡಕ್ಕೆ ಹೋಗಿದ್ನಲ್ಲ ಆವಾಗ ಆ ಗ್ಯಾಪಲ್ಲಿ ತೆಗ್ದಿದ್ದಾರೆ, ಸೊ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಗೈಸ್, ನಮ್ಮವ್ವ ವಿಡಿಯೋ ನೋಡಿರ್ಲಿಲ್ವಲ್ಲ, ಸೊ ವಿಡಿಯೋ ಹಾಕೊಟ್ಟಿದ್ದೀನಿ. ಅವ್ರು ನನ್ನ ವಿಡಿಯೋ ನೋಡ್ತಿದ್ದಾರೆ, ಚುಂಚಿಂಗಿರಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದಲ್ಲ, ಅದ್ರದ್ದು ವ್ಲಾಗ್ ನೋಡ್ತಾ ಇದ್ರು ನೋಡಿ. ಆಕೆ ಮನೆಗೆ ಬಂದಿದ್ದೀವಿ, ಹೋಗ್ಬಿಟ್ಟಷ್ಟೇ ನೋಡಿ. ಆಗ್ಲೇ ವಿಡಿಯೋಲಿ ಮನೆಗೆ ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತಿದ್ದಾರೆ, ಏನೂ ಗೊತ್ತಿಲ್ಲ. ಬೇಗ ಹೋಗ್ಬೇಗ ಬರ್ಬೋದವ, ಚೆನ್ನಾಯ್ತಾ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಕ್ಲಾಸ್. ಇವಾಗ ಸ್ಕೂಲ್ ಹೋಗಿದ್ರೆ ಅದೆಂತದ್ದು ಅಕ್ಷರಾಭ್ಯಾಸ ಮಾಡ್ಸೋರೆ, ವಯಸ್ಸಾದವ್ರಿಗೆ ಅಕ್ಷರಾಭ್ಯಾಸ ಅಂತೆ. ನಮ್ಮವನು ಆ ಅಮ್ಮ ಆ ಆನೆ ಇಲ್ಲ. ಹ್ಮ್ ಹಾ, ಕೆಂಚಮ್ಮನ ಹಬ್ಬ ಜೋರು ಊರಲ್ಲಿ, ಅದಕ್ಕೆ ನೀನ್ ಅನ್ಕೊಳಕ್ಕೆ ಹೋಗ್ಬೇಡ, ನಮ್ಮವ್ವ ಮಾಡ್ಕೊಡುತ್ತೆ ಅಂತ ನಾವೇ ಮಾಡ್ಬೇಕು. ಇನ್ನೂ ಹೋಗಿಲ್ಲ, ಹೋದಾದ್ಮೇಲೆ ಪ್ಲಾನ್ ಮಾಡೋಣ ಬಿಡ್ರಿ. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೀಗಾಯ್ತು. ಸೆಕೆಂಡ್ ಡೇ ಎಲ್ಲಾನು ಏನದು ಕಳಸ ಎಲ್ಲ ಜರುಗಿಸಿದ್ವಲ್ಲ ನೈಟು, ಇವಾಗ ತೆಗ್ದಿಟ್ಟಿದೀವಿ. ಫ್ರೆಂಡ್ಸ್ ಎಲ್ಲ ಬಂದು ಹೋದ್ರು, ಅವ್ರು ಬರೋ ತನಕ ಇರಲಿ ಅಂತ ಇಟ್ಟಿದ್ವಿ, ಹಾಗೇನೆ ದೇವ್ರನ್ನ ತೆಗ್ದಿರ್ಲಿಲ್ಲ. ಅವ್ರು ಬಂದಮೇಲೆ ಎಲ್ಲಾನು ತೆಗ್ದು ಎಲ್ಲಾನು ಮಾಡಾಯಿತು. ಸೊ ಓಕೆ, ಇವಾಗೆಲ್ಲ ಹೋಗಿದ್ದಾರೆ. ಹೋದಾದ್ಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್.